ಕನ್ನಡ ನಾಡು ಶರಣ ಸಂತರ ನಾಡು ಧೀಮಂತ ಮಹಂತರ ಬೀಡು ಇಂತಹ ಪುಣ್ಯ ನೆಲದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಸುಕ್ಷೇತ್ರ ಸಿದ್ಧಲಿಂಗ ಕೈವಲ್ಯಾಶ್ರಮವು ಅಪಾರ ಭಕ್ತ ಬಂಧುಗಳ ಶ್ರದ್ಧಾ ಕೇಂದ್ರವಾಗಿದೆ ಸಿದ್ಧ ಪುರುಷರಾದ ಲಚ್ಚಾಣದ ಶ್ರೀ ಸಿದ್ಧಲಿಂಗ ಮಹಾರಾಜರ ಪುಣ್ಯ ಪರಂಪರೆಯ ಕೈವಲ್ಯಾಶ್ರಮವು ಜಾತಿ ಮತ ಪಂಥ ಪಂಗಡಗಳೆನ್ನದೆ ಕೈವಲ್ಯ ಜ್ಞಾನವನ್ನು ಎಲ್ಲರಿಗೂ ಧಾರೆ ಎರೆದಿದೆ ನಂಬಿ ಬಂದ ಭಕ್ತರನ್ನು ಕೈ ಹಿಡಿದು ಮುನ್ನಡೆಸುತ್ತಿದೆ ಇಂತಹ ಮಹೋನ್ನತ ಕೈವಲ್ಯಾಶ್ರಮವನ್ನು ಕಟ್ಟಿ ಬೆಳೆಸಿದವರು ನಮ್ಮ ನಾಡಿನ ಅಪರೂಪದ ಯತಿಗಳಾದ ಪೂಜ್ಯ ಶ್ರೀ ನಿಜಗುಣದೇವರು ಮಹಾಮಹಿಮರಾಗಿ ಸಾಕ್ಷಾತ್ ಶಿವಸ್ವರೂಪಿಗಳೇ ಆದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಪೂಜ್ಯ ಶ್ರೀ ಮುರುಘೇಂದ್ರ ಶಿವಯೋಗಿಗಳವರ ಪುಣ್ಯಭೂಮಿ ಅಥಣಿ ತಾಲೂಕಿನ ಸುಸಂಸ್ಕೃತ ಗ್ರಾಮ ನಂದೇಶ್ವರದಲ್ಲಿ ಜನಿಸಿದ ಪೂಜ್ಯರು ತಂದೆ ಶ್ರೀ ಮಲ್ಲಿಕಾರ್ಜುನ ತಾಯಿ ಶ್ರೀಮತಿ ಗಂಗಮ್ಮನವರ ಪ್ರೀತಿಯ ಪುತ್ರರಾದರು ನಿಸ್ವಾರ್ಥ ಸೇವೆಯೊಂದಿಗೆ ಗುರುವಿನ ಕೃಪೆಗೆ ಪಾತ್ರರಾದರು ನಯ ವಿನಯ ಶಿಸ್ತು ಸೌಜನ್ಯ ಪ್ರತಿಭೆ ಪಾಂಡಿತ್ಯಗಳಿಂದ ತಮ್ಮ ವ್ಯಕ್ತಿತ್ವವನ್ನು ಶೃಂಗರಿಸಿಕೊಂಡ ಪೂಜ್ಯರು ಮಧುರ ಕಂಡಿಯ ಪೂಜ್ಯ ಶ್ರೀ ಸಿದ್ಧಲಿಂಗ ಯತಿರಾಜರ ಕೃಪಾ ಛತ್ರದಲ್ಲಿಯೇ ತಮ್ಮ ಬದುಕನ್ನು ಹಸನಾಗಿಸಿಕೊಂಡ ಹಸನ್ಮುಖಿಗಳು ಸತ್ಯವನ್ನರಿದ ಸದಾ ಸುಖಿಗಳು ಕೇವಲ 10ನೇ ವಯಸ್ಸಿನಲ್ಲಿಯೇ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಯತಿರಾಜರಿಂದ ಆಧ್ಯಾತ್ಮ ದೀಕ್ಷೆಯನ್ನು ಸ್ವೀಕರಿಸಿದ ನಿಜಗುಣ ದೇವರನ್ನು ತಾಯಿಯಾಗಿ ಗುರುತಾಯಿಯಾಗಿ ಅತ್ಯಂತ ಪ್ರೀತಿಯಿಂದ ಮಮತೆಯಿಂದ ವಾತ್ಸಲ್ಯದಿಂದ ಸಾಕಿ ಸಲುಹಿದವರು ಮಾತೋಶ್ರೀ ಚಂಪಮ್ಮನವರು ನಂತರ ಬೈಲುಹೊಂಗಲದ ಶ್ರೀ ಮಹಾದೇವ ಸರಸ್ವತಿಯವರ ಮಾರ್ಗದರ್ಶನದಲ್ಲಿ ಶಾಸ್ತ್ರಾಧ್ಯಯನ ಮಾಡಿದ ಪೂಜ್ಯರು ಶಾಸ್ತ್ರ ಸಂತರಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳವರ ಗರಡಿಯಲ್ಲಿಯೇ ಬೆಳೆದು ಬೆಳಕಾದವರು ತಮ್ಮ ಮನದಾಳದ ಮನೋಜ್ಞ ಮಾತುಗಳ ಮೂಲಕ ಅಪಾರ ಜನಮನ ಸೆಳೆದ ಪೂಜ್ಯರು ಬೋಧಪ್ರದ ಪ್ರವಚನಗಳನ್ನು ನಾಡಿನೆಲ್ಲೆಡೆ ನೀಡಿದವರು ನಾಡಿನ ಎಲ್ಲ ಪರಂಪರೆಯ ಮಠಗಳ ಆಶ್ರಮಗಳ ಕುರಿತಾಗಿ ಅರ್ಥಪೂರ್ಣ ಗೀತೆಗಳನ್ನು ರಚಿಸಿ ಹೃದಯ ತುಂಬಿ ಹಾಡಿದ ಪೂಜ್ಯರು ಇದುವರೆಗೆ ಸುಮಾರು 1000ಕ್ಕೂ ಅಧಿಕ ಗೀತೆಗಳನ್ನು ರಚಿಸಿರುವುದು ಪೂಜ್ಯರ ಸಾಹಿತ್ಯ ಕೈಂಕರ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಸಾತ್ವಿಕ ಸಮಾಜ ನಿರ್ಮಾಣಕ್ಕಾಗಿ ತಾತ್ವಿಕ ಗ್ರಂಥಗಳನ್ನು ರಚಿಸಿ ಕನ್ನಡ ಸಾರಸ್ವತ ಲೋಕಕ್ಕೆ ಸಮರ್ಪಿಸಿದ ಪೂಜ್ಯರು ಎಲ್ಲರಿಂದ ಕಲಿಯುತ್ತ ಎಲ್ಲರನ್ನು ಪ್ರೀತಿಸುತ್ತ ಎಲ್ಲರೊಂದಿಗೆ ಮುನ್ನಡೆಯುತ್ತಿರುವುದು ಭಕ್ತ ಬಂಧುಗಳಿಗೆ ಪುಣ್ಯ ವಿಶೇಷವೆನಿಸಿದೆ ನಾಡು ನುಡಿ ನೆಲ ಜಲ ಆಚಾರ ವಿಚಾರಗಳ ಕುರಿತಾಗಿ ಅಪ್ರತಿಮ ಅಭಿಮಾನವನ್ನಿಟ್ಟುಕೊಂಡಿರುವ ಪೂಜ್ಯರು ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ಮಕ್ಕಳಿಗೆ ಅಕ್ಷರದೊಂದಿಗೆ ಸಂಸ್ಕಾರ ಕಲಿಸಿದವರು ಪರಮಾರಾಧ್ಯ ಯುಗ ಪುರುಷರಾದ ಹಾನಗಲ್ಲ ಶ್ರೀ ಕುಮಾರ ಶಿವಯೋಗಿಗಳವರ ಘಟದಿಂದ ಮಠ ಬೆಳೆಯಬೇಕು ಮಠದಿಂದ ಘಟ ಬೆಳೆಯಬಾರದು ಎಂಬ ಜ್ಯೋತಿರ್ಲಿಂಗ ಸದೃಶ ಮಾತಿನಂತೆಯೇ ಶ್ರೀ ಸಿದ್ಧಲಿಂಗ ಕೈವಲ್ಯಾಶ್ರಮವನ್ನು ಕಟ್ಟಿ ಬೆಳೆಸಿದ ಪೂಜ್ಯ ಶ್ರೀ ನಿಜಗುಣ ದೇವರು ನಿಜಕ್ಕೂ ಆದರ್ಶ ಮಹಾಸ್ವಾಮಿಗಳು ಪಿ ಜಿ ಹುಣಶಾಳದ ಸುಭಗ ಸುಂದರ ಪರಿಸರದಲ್ಲಿ ಕಣ್ಮನ ಸೆಳೆಯುವ ಕೈವಲ್ಯಾಶ್ರಮದಲ್ಲಿ ಪರಮ ಪೂಜ್ಯರ ಷಷ್ಠಿಪೂರ್ತಿ ಕಾರ್ಯಕ್ರಮದ ನಿಮಿತ್ತ ಸಮಸ್ತ ಸದ್ಭಕ್ತರು ನಾಡಿನ ಪರಮ ಪೂಜ್ಯರನ್ನು ಕವಿ ಕಲಾವಿದರನ್ನು ಶಾಸ್ತ್ರ ಕೋವಿದರನ್ನು ಅನುಭಾವಿಗಳನ್ನು ಗೌರವಿಸುತ್ತಿರುವುದು ಅತ್ಯಂತ ಆನಂದದ ಸಂಗತಿಯಾಗಿದೆ ಎಲ್ಲರನ್ನೂ ಪ್ರೀತಿಸು ಪ್ರೀತಿಯೇ ದೇವರು ಎನ್ನುತ್ತ ಎಲ್ಲರೊಳಗೊಂದಾಗಿ ಎಲ್ಲರಿಗೂ ಬೇಕಾಗಿ ಸಾರ್ಥಕ 60 ವಸಂತಗಳನ್ನು ಪೂರೈಸುತ್ತಿರುವ ಪೂಜ್ಯ ಶ್ರೀ ನಿಜಗುಣ ದೇವರು ನಿಜಕ್ಕೂ ಅಭಿನಂದನಾರ್ಹರು ಸತ್ಯ ಸಂಕಲ್ಪದೊಂದಿಗೆ ಪೂಜ್ಯರು ಹೀಗೆಯೇ ಮುನ್ನಡೆಯಲಿ ಸಮಸ್ತ ಸದ್ಭಕ್ತರನ್ನು ಸತ್ಪಥದಲ್ಲಿಯೇ ಮುನ್ನಡೆಸಲಿ ಪೂಜ್ಯರು ಶತಾಯುಷಿಗಳಾಗಲಿ ಸಕಲ ಜೀವಾತ್ಮರಿಗೂ ಲೇಸಾಗಲಿ ಶರಣ ಬಂಧುಗಳೇ ಬನ್ನಿ ಪೂಜ್ಯರಿಗೆ ಗೌರವ ಶರಣುಗಳನ್ನು ಸಮರ್ಪಿಸೋಣ ನಮಸ್ಕಾರ